ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ವಿಂಗ್ಸ್ ಆಫ್ ಡ್ರೀಮ್ಸ್. ಗೂಗಲ್ ಎಲ್ಲರಿಗೂ ಗೊತ್ತಿರುವಂಥ ಒಂದು ಫೇಮಸ್ ಸರ್ಚ್ ಇಂಜಿನ್. ಗೂಗಲಲ್ಲಿ ಪುಷ್ಪಕನಿಂದ ಹಿಡಿದು ಪುಷ್ಪಕ ವಿಮಾನದವರೆಗೂ ಎಲ್ಲ ಮಾಹಿತಿ ಸಿಗುತ್ತೆ. ಅಂತ ಗೂಗಲ್ ನಮ್ಮನ್ನೇ ಉಪಯೋಗಿಸ್ಕೊಂಡು ಹೇಗೆ ನಮಗೆ ಪಾಠ ಹೇಳ್ಕೊಡುತ್ತೆ ಗೊತ್ತಾ? ಗೂಗಲ್ ಫ್ರೀ ಆಗಿ ಕೊಡುವಂಥ ಸರ್ವಿಸ್ಗಳಲ್ಲಿ ಗೂಗಲ್ ಮ್ಯಾಪ್ ಕೂಡ ಒಂದು. ಈ ಗೂಗಲ್ ಮ್ಯಾಪಲ್ಲಿ ನಾವು ಹೋಗುವಂಥ ರೂಟ್ ಆ್ಯಂಡ್ ಆ ರೂಟಲ್ಲಿ ಟ್ರಾಫಿಕ್ ಇದೆಯಾ ಇಲ್ವಾ ಅನ್ನುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಆದರೆ ಈ ಎಲ್ಲ ಇನ್ಫಾರ್ಮೇಷನ್ಗಳು ಗೂಗಲ್ಗೆ ಹೇಗೆ ಗೊತ್ತಾಗುತ್ತೆ? ನಾವೆಲ್ಲ ಈ ಗೂಗಲ್ ಈ ಇನ್ಫಾರ್ಮೇಷನ್ಗಳನ್ನು ಸ್ಯಾಟಲೈಟ್ ಸಹಾಯದಿಂದ ಇಷ್ಟೊಂದು ಪರ್ಫೆಕ್ಟ್ ಆಗಿ ಹೇಳ್ತಿದೆ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಅದು ತಪ್ಪು. ಹೌದು, ನಿಜವಾದ ಟ್ವಿಸ್ಟ್ ಇರೋದೇ ಇಲ್ಲಿ. ನಾವು ಅಂದ್ಕೊಂಡಿರೋ ಹಾಗೆ ಗೂಗಲ್ ಈ ಎಲ್ಲ ಮಾಹಿತಿಗಳನ್ನು ಸ್ಯಾಟಲೈಟ್ ಸಹಾಯದಿಂದ ಕೊಡ್ತಾ ಇಲ್ಲ. ಬದಲಾಗಿ ಆ ಒಂದು ರೂಟಲ್ಲಿ ಮೂವ್ ಆಗ್ತಾ ಇರುವಂಥ ಫೋನ್ಗಳ ಮೂವಿಂಗ್ ಸ್ಪೀಡ್ ಲೆಕ್ಕಾಚಾರದ ಮೇಲೆ ಅಲ್ಲಿನ ಟ್ರಾಫಿಕ್ ಹೇಗಿದೆ ಅಂತ ಹೇಳ್ತಾ ಇದೆ. ನಂಬಿಕೆ ಬಾರದಂಥ ಈ ವಿಷಯವನ್ನು ಒಬ್ಬರು ಲೈವ್ ಡೆಮೋ ಮೂಲಕ ಮಾಡಿ ತೋರಿಸಿದ್ದಾರೆ. ಯಾವುದೇ ಟ್ರಾಫಿಕ್ ಇಲ್ಲದಂಥ ಒಂದು ಖಾಲಿ ರೋಡಲ್ಲಿ 100 ಆಂಡ್ರಾಯ್ಡ್ ಫೋನ್ಗಳನ್ನು ಒಂದು ತಳ್ಳು ಗಾಡಿಯಲ್ಲಿಟ್ಟು ನಿಧಾನಕ್ಕೆ ತಗೊಂಡೋಗಿದ್ದಾರೆ. ಸೊ ಆ ಸಮಯದಲ್ಲಿ ಅಷ್ಟೊಂದು ಫೋನ್ಗಳು ಅಲ್ಲಿ ಸ್ಲೋ ಆಗಿ ಮೂವ್ ಆಗ್ತಿರೋದನ್ನು ನೋಡಿ ಗೂಗಲ್ ಆ ರೂಟ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋ ಥರ ತೋರಿಸಿದೆ. ಸೊ ನಮ್ಮ ದುಡ್ಡಲ್ಲೇ ನಮಗೆ ದೂಧ ಪೇಡ ತಿನ್ನಿಸುವಂಥ ಗೂಗಲ್ನ ಈ ಸ್ಮಾರ್ಟ್ನೆಸ್ ಬಗ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವೀಡಿಯೋಗಳಿಗಾಗಿ ನಮ್ಮ ವಿಂಗ್ಸ್ ಆಫ್ ಡ್ರೀಮ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.